welcome to a theme from Ramayana, one of the very important and really heartbreaking situation is the moving of Rama to forest. And this exile is because of the wily and crafty misconception of Kaikeyi and Manthara. The mission of Manthara becomes fruitful because of the weak mind of Kaikeyi. In the Yakshagana tradition, we have male artists presenting wonderful roles of feminine characters, and here both the artists are presenting, and thus it has become Yugala Yakshagana. As Kaikeyi, Mantap has shown by the reactions itself the character in this complete manner. As Manthara, Chapradmani Sridhar has done a wonderful and commendable job, and one can be unfailingly noticing the beauty of the Vidushaka, or the clown or jester, what we call in the English tradition, how Manthara becomes that, and the villainic aspect of the villainy of Manthara in the guise of humor is very important, and that's the hallmark of Abhinaya. We can as well see the richness of Vachika too. Nale Rama Chandrage Abhisheka Aguvudendu Nale Rama Chandrage Abhisheka Aguvudendu Kelidelu 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 Marayalli Nintu Kelidelu 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 Marayalli Nintu Mamthare ಹೋಗ್ಲಿ. ಯಾರು ಯಾರಲ್ಲ ಕೇಳಿದ ವಿಷಯ? ಏನ್ ಕದ್ದು ಕೇಳುದು? ಕದ್ದು ಕೇಳಿದ್ದಲ್ಲ, ಇದ್ದು ಕೇಳಿದ್ದೆ. ಕೇಳಿದ್ದೆ ಅಲ್ವಾ? ಕೇಳಿದ್ದ ಹೌದಪ್ಪ. ಮತ್ತೆ ನಿಮ್ಮಲ್ಲೇ ಕೇಳುವುದು ನಾನು. ಏನು? ನಾನು ಕದ್ದು ಕೇಳಿದ್ದ ಅಲ್ವಾ? ಅವರು ಕದ್ದು ಆಡಿದ್ದು. ಓಹೋ. ನಾಲ್ಕು ಗೋಡೆಯ ಮಧ್ಯೆ ಮೂವರು ಕುಳಿತು ಒಳಗಡೆ ಮಾತಾಡ್ತಾ ಇದ್ದವ್ರು ಅವರು. ಹೊರಗಡೆ ನಿಂತು ಕೇಳಿದವಳು ನಾನು. ಕದ್ದು ಹೇಳಿದ್ದವ್ರ ಕದ್ದು ಕೇಳಿದ್ದು ನಾನು. ಸ್ವಾಮಿ, ಏನು ಇದು ಮಾಯಾ ಪ್ರಪಂಚ? ಓಹೋ. ಮಾಯ ಅಂದ್ರೆ ಯಾರು ಅಂತ ಮಾಡಿದ್ರಿ? ಯಾರು? ಹೆಣ್ಣು. ನೀನು ಒಬ್ಳು ಹೆಣ್ಣೆ ಅಲ್ವಾ? ನಿಮ್ಗೇನು ಅನುಮಾನ ಉಂಟಾ? ನಾನು ಹೆಣ್ಣೆ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಮಾಡಿಯಾಳು ಅಲ್ಲ, ಏನು ಮಾಡಿಯಾಳು. ಇವರಿಗೆ ಇವತ್ತು ಪರದೇಶಿಗಳು, ಇವರು ಮಾಯಾ ಪ್ರಪಂಚದಲ್ಲೇ ಸಿಲುಕಿದವರು. ನೋಡ್ತೇನೆ ಈ ಮುದಿ ವಶಿಷ್ಠ ಇತ್ತ ಮುಹೂರ್ತಕ್ಕೆ ಪಟ್ಟ ಆಗ್ತದ ಅಲ್ಲ, ನಾನು ಯೋಚಿಸಿದ ಮುಹೂರ್ತಕ್ಕೆ ಪಟ್ಟ ಆಗ್ತದ ಅಂತ. ಏನ್ ಮಾಡಲಿ ಅಯ್ಯೋ, ಏನ್ ಮಾಡಪ್ಪ? ನನಗೊಬ್ಬಳ ಅಮ್ಮ ಇದ್ದಾಳೆ. ಅಮ್ಮನ? ಇನ್ನು ಅವಳ ಪ್ರವೇಶ ಆದ್ರಿಂದ ಏನೇನವ ಅಂತರ ಆಗ್ಲಿಕ್ಕೆ ಉಂಟ? ಏನು ನಿಮ್ಗೆ ತಲೆ ವಿಷಯ ಬೇಡ. ಏನು ಇವಳೇ ಹೀಗೆ ಇವಳ ಅಮ್ಮ ಇನ್ನು ಹೇಳಬೋ ಅಂತ? ಅದೇ ಅಂದ್ರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ. ಓಹೋ. ಅಧಿಕಾರದಲ್ಲಿ ಅವಳು ನನಗೆ ಅಮ್ಮ, ಭಾವನೆಯಲ್ಲಿ ನಾನೇ ಅವಳಿಗೆ ಅಮ್ಮ. ಕೇಳಿದ ವಿಷಯ ಹೋಗಿ ಹೇಳ್ತೇನೆ ನೋಡಿ. ಅಮ್ಮ ಅಮ್ಮನ ಮಧ್ಯೆ ಸಿಕ್ಕಿರುವ ಈ ವಿಷಯ
ನಾಳೆ ಕೇಳುವವರಿಗೆ ಅಮ್ಮಮ್ಮೋ ಅಂತ ಅವಳು ನನಗೆ ಸ್ವಲ್ಪ ಸುಮ್ಮನಿದೆ ನಿಧಾನವಾಗಿ ಸಮಾಧಾನದಲ್ಲಿ ಕರೆದ್ರೆ ಕೈಕೇಯಿ ಚಂದದ ಹೆಸರು ಅವಸರದಲ್ಲಿ ನಾನು ಅಂತಲ್ಲ ಯಾರೇ ಕರೆದ್ರು ಕೈಕೇ ಆಗುದಿಲ್ಲ ಅದು ಕಾಕಾನೇ ಆಗುದು ನಿನ್ನ ಬಾಯಿಗೆ ಸಿಕ್ಕಿದ್ರೆ ಎಲ್ಲವುದು ಅದೇ ಆಗುವುದು ಇದೆ ಮಾತಿಗೆ ಹೇಳಿದೆ ಏನು ಬೆಳಿಗ್ಗೆ ಎದ್ದು ಯಾರ ಮನೆ ಬಾಗಿಲಿಗೆ ಬೆಂಕಿ ಬಿತ್ತು ಬೆಂಕಿ ಬಿದ್ರೆ ಬಾವಿ ಗುಡ್ದಳು ಹೋಗ್ತಿದ್ದೆ ನಿನ್ ಮನೆಗೆ ಯಾಕೆ ಬರ್ತಿದ್ನೆ ಹಾಗಲ್ಲ ಕಂಡವರ ಮನೆ ಸುದ್ದಿ ಹೇಳುವಳು ನೀನು ಒಂದೇ ಕೈಕಾ ನೋಡು ಊರ ನಾರಿಯರೆಲ್ಲ ಎದ್ದು ನೀರಿಗೆ ಹೋಗ್ತಾ ಇದ್ದಾರೆ ನೀನು ಬಿದ್ದು ನಿದ್ರೆ ಮಾಡ್ತಾ ಇದ್ದಿ ಅದೆಲ್ಲ ಅವರ ಕರ್ಮ ನಾನೇನ್ ಮಾಡ್ಲಿಕ್ಕಾಗ್ತದೆ ಹೌದೌದು ಅವ್ರ ಕರ್ಮ ಇದು ನಿನ್ ಯೋಗ ಕೈಕಾ ಏನು ಅಲ್ಲ ಮಗ ಈ ನಾಡಿನ ಮಹಾರಾಣಿಯೇ ನೀನಾದ್ರು ನನ್ನ ಮಗಳಲ್ವೇನೆ ಹೌದಿ ನಿನ್ನ ಬಗ್ಗೆ ಯೋಚಿಸಿದಾಗ ಪಶ್ಚಾತ್ತಾಪ ಆಗೋದು ಅಯ್ಯೋ ಯಾಕೆ ನಿನಗೆ ಒಂದು ತಿಳಿದ್ರು ಒಂಬತ್ತು ತಿಳಿಯುವುದಿಲ್ಲ ಒಂಬತ್ತು ತಿಳಿದವರು ಒಂದನ್ನು ಹೇಳುವುದಿಲ್ಲ ಅಂತ ಏನು ಅಂತ ವಿಶೇಷ ಅದೇನಲ್ಲ ಈ ಅಯೋಧ್ಯೆಯಲ್ಲಿ ಏನು ನಡೀತದೆ ಏನಾಗ್ತದೆ ಏನಾದ್ರೂ ಗೊತ್ತೇನೆ ಎಲ್ಲ ನೋಡಿಕೊಳ್ಳುವುದಕ್ಕೆ ಜನ ಇದ್ದಾರೆ ನನಗೇನು ಹೌದು ನಿನ್ನ ಸ್ವಭಾವ ಎಣಿಸಿದ್ರೆ ಬೇಸರ ಯಾಕೆ ಬಿಳಿ ಇರುವುದಲ್ಲ ಹಾಲು ಅಂತ ತಿಳಿಯುವ ಈ ನಿನ್ನ ಬಾಲ ಬುದ್ಧಿಗೆ ಏನಂತ ಬಾಲಕೆ ಜಿಳ್ಪು ಮಾಲೆ
ಇಷ್ಟರ ಕೂಡೆ ಅಂತರಂಗದಿ ಮಾತಾಡೆ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡೆ ಅಂತರಂಗದಿ ಮಾತಾಡೆ ಅಂತರಂಗದಿ ಮಾತಾಡೆ 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 ಯಾರಾದ್ರೂ ನೋಡ್ತಾರ ಆಸೆ ಸರಿ ಸರಿ ಹಾಗಾಗಿ ಅಲ್ವೇನೆ ಏನು ತಿಳಿದವ್ರು ಹೇಳಿದ್ರು ಆಸೆ ತುದಿ ಮೇಲೆ ಮೀಸೆ ತುದಿ ಕೆಳಗೆ ಅಂತ ಕೈಕಾ ಏನು ಇದನ್ನ ಹೇಳುವಾಗ ಬೇಗ ಎತ್ತಿದ್ದೆ ಹೌದಾ ಬರುವಾಗ ತಡ ಆಗಿ ಹೋಯ್ತು ಸರಿ ಸರಿ ಹೊಣೆಗಾರಿಕೆ ಇಲ್ವೇನೆ ಹೌದಪ್ಪ ಈಗ ಬರುವಾಗ ಏನು ರಾಜಮಾರ್ಗದಲ್ಲಿ ಹೋದ್ರೆ ತಡ ಆಗ್ತದೆ ಅಂತ ಹೀಗ ಒಳ ಮಾರ್ಗದಲ್ಲಿ ಬಂದೆ ಶುರು ಮಾಡಿದ್ರು ಯಾವಾಗ್ಲಾದ್ರೂ ನೇರವಾದ ಮಾರ್ಗದಲ್ಲಿ ಬರುವುದುಂಟ ಯಾವಾಗ್ಲೂ ಒಳದಾರಿಯಲ್ಲೇ ಬರುವಳು ಏನ್ ಆಡುವುದಕ್ಕೆ ಮಂತರ ಯಾಕೆ ಆಡುವುದು ನೀನು ಹಾಗೆ ಹೇಳಿ ಹಂಗಿಸ್ತೇನೆ ಯಾಕೆ ಉಳಿದವರೆಲ್ಲ ನನ್ನನ್ನು ಕಂಡ್ರ ಹಾಗೆ ಹೇಳುದು ಮಂತರೆ ನೇರ ದಾರಿಯಲ್ಲಿ ಹೋಗುದಿಲ್ಲ ಅವಳ ಮನಸ್ಸು ವಕ್ರ ಅವರ ನಡಿಗೆಯು ವಕ್ರ ಅವಳ ದೇಹವು ವಕ್ರ ಅಂತ ಹಂಗಿಸ್ತಾರೆ ಮಗಳಾದ ನೀನು ಹಾಗೆ ಹಂಗಿಸುದೇನೆ ಹಾಗಲ್ಲವೇ ನೀನು ಯಾವಾಗ್ಲೂ ಬರುವುದು ಒಳದಾರಿಯಿಂದಲೇ ಅಲ್ವೇನೆ ಅದಕ್ಕೆ ನಾನು ಹಾಗೆ ಹೇಳಿದ್ದು ಕೈಕಾ ಏನು ನಾನು ರಾಜಮಾರ್ಗದಲ್ಲಿ ಹೋಗದೇ ಇರ್ಲಿಕ್ಕೂ ಕಾರಣ ಉಂಟು ಯಾಕೆ ರಾಜ ಬೀದಿ ಕಾಲು ಹಾಕಿದ್ರು ಸಾಕಪ್ಪ ಓಹೋ ಎಲ್ಲರೂ ಕಣ್ಣರಳಿಸಿ ನನ್ನನ್ನೇ ನೋಡುದು ಅವ್ ಸುರು ಸುಂದ್ರಿ ನೀನು ನಿನ್ನೇ ನೋಡೋದಕ್ಕೆ ಸ್ವಲ್ಪ ಸುಮ್ಮನಿರು ಮತ್ತೆ ನೀನು ಕಣ್ಣು ಬಿದ್ರೆ ಊರಾದ್ರೂ ಕುರುಡರಾಗ್ತಾರೆ ದೃಷ್ಟಿ ಬಿದ್ರೆ ನನ್ನ ರೂಪ ಹೋಗುದಿಲ್ವೇನೆ ಹೌದು ಹೋಗುವ ರೂಪ ನಿನ್ನಲ್ಲಿ ಇದೆಯಾ ಇನ್ನು ನನ್ನ ರೂಪ ಅಯೋಧ್ಯೆಗೆ ಅಪರೂಪ ಅದಲ್ಲ ಬೇಡ ಸರಿ ಸರಿ ಬಿಡು ಕೈಕಾ ಹೀಗೆ ಬರುವಾಗ ತಕ್ಕನ ಒಂದ ಆಶ್ಚರ್ಯ ಏನದು ಇದಿನ ಅಯೋಧ್ಯೆಯ ಅಂತರಂಗದ ಭವನದ ಬಾಗಿಲು ಹಾಕಿಕೊಂಡಿತ್ತು
ಅಯೋಧ್ಯೆಯ ಅಂತರಂಗ ಭವನ ಬಾಗಿಲು ಹಾಕಿಕೊಂಡಿದೆ. ನಮ್ಮಲ್ಲಿ ಅಂತರಂಗ ಭವನ ಬಹಿರಂಗ ಭವನ ಅನ್ನುವ ಭೇದ ಇಲ್ಲ. ಈ ದ್ರೋಹದ ಬಳಕೆ ಇವರಿಗೆ ಆದುದಿಲ್ಲ. ಇದೇನಪ್ಪ ಬಂದು ಇಷ್ಟು ವರ್ಷ ಆದ್ರೂ ಬಾಗಿಲು ಹಾಕಿದ್ದು ನೋಡ್ಲಿಲ್ಲ ನಾನು ಅಂತ ಹೀಗೆ ನೋಡ್ತಾ ಇರುವಾಗ ಯಾರೋ ಮಾತಾಡ ಕೇಳಿತ್ತು ಅಂತರಂಗ ಭವನದಲ್ಲಿ ಗುಸುಗುಸು. ನಾಲ್ಕಾರು ಹೆಂಗಸರಲ್ಲಿ ಗುಸುಗುಸು ಅಂತ ಇದ್ದಿರ್ಬೇಕಷ್ಟೇ. ಸ್ವಲ್ಪ ಸುಮ್ಮನಿದೆ ಯಾಕೆ ಹೆಂಗಸರಿಗೆ ಮಾತಾಡ್ಲಿಕ್ಕೆ ಅಂತರಂಗದ ಭವನವೇ ಬೇಕೇನೆ. ಮತ್ತೆ ನೀನು ಅವ್ರು ಸಭೆಯಲ್ಲಿ ಕುಳಿತರು ಗುಸುಗುಸು ಗಣಗಣ್ಣ ಬಸವಸವ್ ಗಣಗಣ್ಣ ಒಬ್ಬರ ಕಿವಿ ಒಬ್ಬರ ಬಾಯಲ್ಲಿ ಮತ್ತೊಬ್ಬರ ಬಾಯಲ್ಲಿ ಇನ್ನೊಬ್ಬರ ಕಿವಿ ಹೇಳಿದ್ರು. ಮುಖ ನೋಡ್ಬೇಕು ಮಾತು ಕೇಳದೆ ಹೋದ್ರು ನೀನು ಈ ತರ ಹೇಳಿಯೇ ಕೆಟ್ಟವಳಾಗುವುದಷ್ಟೇ. ಸತ್ಯ ಹೇಳಿದ್ರೆ ಎಲ್ಲರೂ ಹಾಗೆ ಇದ್ದಿದ್ದು ಹೇಳಿದ್ರೆ ಎದ್ದು ಬಂದು ಒದ್ದಾರು ಅಂತ ಒಂದು ಮಾತುಂಟು. ಸರಿ ಕೈಕಾ ಏನು ಹೆಂಗಸರಲ್ಲ ಹೆಂಗಸರಲ್ಲ ಗಂಡಸರು ಗಂಡಸರು ಅಂತರಂಗ ಭವನದಲ್ಲಿ ಅದೇ ನನಗೆ ಆಶ್ಚರ್ಯ. ಬಾಗಿಲು ಹಾಕೊಂಡಿದ್ದಾರೆ ಅಯೋಧ್ಯೆಯಲ್ಲಿ ಅಂತರಂಗದ ಭವನದಲ್ಲಿ ಗಂಡಸರು ಗುಸುಗುಸು. ಅಯ್ಯೋ ಅಯೋಧ್ಯೆಗೆ ಹಾಳಾಗುವ ಕಾಲ ಬಂತಪ್ಪ ಅಂದ್ರೆ ನಾನು ಯೋಚಿಸಿದ್ದು. ಸರಿ ಸರಿ ಆಮೇಲೆ ಯಾರಿದ್ದಾರೆ ಏನ್ ಮಾತಾಡ್ತಾರೆ ಕೇಳು ಅಂತ ಹೀಗೆ ಕಿವಿ ಕೊಟ್ಟು ಕೇಳಿದೆ. ಯಾರ್ಯಾರಿದ್ರು ಕೈಕಾ ಸತ್ಯ ಹೇಳ್ತೇನೆ ದೋಷವೋ ಗುಣವೋ ನನಗೆ ಗೊತ್ತಿಲ್ಲ. ಸರಿ ಯಾರಾದ್ರೂ ಗಟ್ಟಿಯಾಗಿ ಕೂಗಿದ್ರು ನನಗೆ ಏನು ಕೇಳುವುದೇ ಇಲ್ಲ. ಕಿವಿ ದೂರ ನಿನಗೆ? ಹೌದು ಬಾಯಿಗಿಂತ ಕಿವಿ ದೂರ. ಮತ್ತಿನ್ನೇನಿ ಗಟ್ಟಿಯಾಗಿ ಕೂಗುವಾಗ ಶಬ್ದ ಬರುವುದಿಲ್ವೇನೆ? ಹೌದು ಆ ಶಬ್ದಕ್ಕೆ ಹೆದರಿ ನನ್ ಕಿವಿ ಬಾಗಿಲು ಹಾಕೊಂಡು ಬಿಡುವುದು. ಗುಸುಗುಸು ಮಾತಾಡುವಾಗ ನೋಡು ಶಬ್ದವೇ ಇಲ್ಲ ಬರೇ ವಿಷಯ ಮಾತ್ರ ಹೆರಗೆ ಬೀಳುವುದು. ನನ್ನ ಕಿವಿ ಬಾಗಿಲು ತೆರೆದುಕೊಂಡು ಕೇಳುದು ಮುಂದೇನು ಅಂತ. ಸರಿ ಸರಿ ಹೀಗೆ ಕೇಳ್ತೇನೆ. ಒಳ್ಳೆ ನಿನ್ನ ಯಜಮಾನು ಇದ್ನಪ್ಪ. ಯಾರು ನಿನ್ನ ಯಜಮಾನ? ನನ್ನ ಯಜಮಾನರು ದಶರಥ ಭೂಪತಿಗಳು. ನನ್ನ ಯಜಮಾನರಲ್ಲಿ ಇದ್ದಾರ? ಮತ್ತೆ ನಿನ್ನ ಯಜಮಾನ್ರೆ ನನ್ನ ಯಜಮಾನರು ಹೇಳಿಲ್ಲ ಒಯ್ಯಲ್ಲ ನೋಡು. ದಶರಥ ಭೂಪತಿಗಳು ಅಲ್ಲಿ ಇದ್ದಿದ್ದರ? ಅವನೇ ಇದ್ದ ಅಂದೆ. ಆಮೇಲೆ ಅವನು ಇದ್ದಾನಲ್ಲ ಅನಿಷ್ಟ. ಅನಿಷ್ಟ ನೀನು ಅಲ್ಲವೇ ಅವ ಗುರು. ಯಾರೇ ಆ ಗುರು ಅನಿಷ್ಟ? ಅಯ್ಯೋ ಅನಿಷ್ಟ ಅಲ್ಲವೇ ವಶಿಷ್ಠ. ಹೌದೇ ಹೆಚ್ಚು ಕಮ್ಮಿ ಆಯ್ತು. ಅನಿಷ್ಟ ಅಲ್ಲ ವಶಿಷ್ಠ. ಆಮೇಲೆ ಸುಮ್ ಸುಮ್ನೆ ಮಾತಾಡುವ ಪ್ರಧಾನ ಮಂತ್ರಿ ಇದ್ನಪ್ಪ. ಅದ್ಯಾರೇ ಅದು ಸುಮ್ ಸುಮ್ನೆ ಹೆಸರು ಎಂತದ ಸುಮ್ ಸುಮ್ ಎಂತದ ಅವನ ಹೆಸರು? ಅಯ್ಯೋ ಸುಮಂತ. ಸುಮಂತ. ಮೂರು ಜನ ಕುಳಿತು ಮಾತುಕತೆ ಆಡ್ತಾ ಇದ್ರು. ಏನು ಮೊದಲು ನಿನ್ನ ಯಜಮಾನ ಕೇಳಿದ್ನಪ್ಪ. ಏನಂತೆ? ನಾಳೆ ಆಗ್ಬಹುದಾ? ನಾಳೆ ಆಗ್ತದ? ನಾಳೆ ಆಗ್ಬಹುದಾ? ನಾಳೆ ಆಗುವುದೇ ಇಲ್ವಾ? ನನಗೂ ಅನುಮಾನ. ಇಷ್ಟು ಬೇಗ ಪ್ರಳಯ ಬಂತ ನಾಳೆ ಆಗುದೇ ಇಲ್ವಾ ಅಂತ. ಮತ್ತೆ ನೀನು? ಆಮೇಲೆ ಗುರುಗಳು ಹೇಳಿದ್ರು ನಾಳೆ ಬಿಟ್ಟಿನ ದಿನ ಇಲ್ಲ ನಾಳೆ ಆಗ್ಬೇಕು. ನಾಳೆ ಬಿಟ್ಟಿನ ದಿನ ಇಲ್ಲ ನಾಳೆ ಆಗ್ಬೇಕು ಗುರುಗಳು ಹೇಳಿದ್ರು. ನಾಳೆ ನಡೀಲೇಬೇಕು. ಹ್ಮ್ ಯಾವ್ದೋ ಒಂದು ಮಹತ್ಕಾರ ಇರಬೇಕು. ಆಮೇಲೆ ತಗೋ ಮಂತ್ರಿ ಏನಂತೆ? ನಾಳೆ ನಾತೆ ಯಾರಿದ್ದೇನೆ ನಾತೆ. ಅವ ಎದೆ ಪಡ್ಕೊಂಡು ಶಬ್ದ ಹೊರಗೆ ನಿಂತು ನನಗೆ ಕೇಳಿಸ್ತಪ್ಪ. ಓಹೋ ಕಾರ್ಯವನ್ನು ಅವನು ವಹಿಸಿಕೊಂಡಿದ್ದಾನೆ ಅಂತಾಯ್ತು. ಇದು ಎಂತದ್ದಪ್ಪ ಹಾಗಾದ್ರು ನಾಳೆ ಅಂತ ಎರಡೂ ಕಿವಿ ಕೊಟ್ಟು ಹೀಗೆ ಕೇಳಿದೆ. ಬಹಳ ಸುದ್ದಿ ಒಳ್ಳೆ ಕಿವಿ ಕೇಳಬಾರ್ದಿತ್ತು. ಅಲ್ಲ ಬೇರೆಯವ್ ಸುದ್ದಿ ನಮ್ಗೆ ಯಾಕೆ ಬಾ ಹೋಗೋ ಬಾಳ ಬಾರೇ. ಅಲ್ಲ ಬೇರೆಯವ್ ಸುದ್ದಿ ಮಾತಾಡುದು ಒಳ್ಳೇದಲ್ಲ. ಅಲ್ಲ ಒಳಗೋಗೋ ಬಾರೆ. ಇಲ್ಲಿ ಬಾರೇ. ಎಂತದೆ ಇಷ್ಟು ಪೀಠಕ್ಕೆ ಹೇಳಿದವಳು ಸುದ್ದಿ ಹೇಳದೆ ಹೋಗ್ತೀಯಲ್ಲ ನೀನು. ಹೌದು ಇಷ್ಟು ಬೇರೆಯವ್ರ ಸುದ್ದಿ ಅಂತೀಯ? ನಮ್ಮನೆ ಸುದ್ದಿಯನ್ನೇ ಬೇರೆಯವ್ರ ಸುದ್ದಿ ಅಂತ ಹೇಳ್ತಾ ಇದ್ಯಾ? ಹೌದು ಇಷ್ಟೊತ್ತು ಹೇಳಿದ್ ಬೇರೆಯವ್ರ ಸುದ್ದಿ ಆಯ್ತಲ್ವೇ. ಮತ್ತೆ ನೀನು? ಹೌದೇ ಹೌದು ಇದು ಹೇಳಿ ಹೋಗು. ಮತ್ತೆ ನಲ್ವೇ ಆ ಕೌಶಲ್ಯ ಹಡಿದ ಮಗ ರಾಮ ಇಲ್ವೇನೆ? ಕೌಶಲ್ಯ ಹಡಿದ ಮಗ ರಾಮ. ರಾಮ? ಹ್ಮ್. ಏನಾಯ್ತೀಗ ಅವನಿಗೆ? ನಾಳೆ ನಿನ್ನ ಯಜಮಾನ ಅಯೋಧ್ಯ ಪಟ್ಟ ಕೊಡ್ತಾನಂತ ಪಟ್ಟ ರಾಮನಿಗೆ ನಾಳೆ ಅಯೋಧ್ಯ ಪಟ್ಟ ಕೊಡ್ತಾನಂತೆ. ಸರಿ ಏನೇ ಈ ಸುದ್ದಿಯನ್ನು ನೀನು ಕಿವಿಯಾರ ಕೇಳಿ ಓಡೋಡಿ ತಂದೆಯ? ಎರಡು ಕಿವಿ ಕೇಳಿ ಬಾಯಲ್ಲಿ ಹೇಳಿತ್ತು ರಾಮನಿಗೆ.
ಅಷ್ಟೇ ಅಲ್ಲ, ನಾಳೆ ದಿವಸ ನಿನ್ನನ್ನ ನೋಡಿದ ತಕ್ಷಣದಲ್ಲಿ ಎಲ್ಲರಿಗೂ ಹೊಟ್ಟೆ ಕಿಚ್ಚಾಗಬೇಕು, ಹೊಟ್ಟೆ ಕಿಚ್ಚಿನಲ್ಲಿ ಸಾಯ್ಬೇಕು ಅವರು. ಅಂದ್ರೆ ಎಲ್ಲ ಹೊಟ್ಟೆಗೂ ಬೆಂಕಿ ಹಾಕ್ಬೇಕು. ಹಾಗಲ್ಲವೇ, ಇಷ್ಟು ಒಳ್ಳೆಯ ಸುದ್ದಿಯನ್ನ ನಮಗೆ ಹೇಳಲಿಕ್ಕೆ ಆಗ್ಲಿಲ್ವಲ್ಲ, ಮಂತ್ರಿ ಹೋಗಿ ಹೇಳಿಬಿಟ್ಲಲ್ಲ. ಅಯ್ಯಯ್ಯೋ, ನಾನು ಮಂತ್ರಿ ಆಗಿದ್ದಿದ್ರೆ ನಾನು ಮಂತ್ರಿಯಾಗಿ ಹುಟ್ಟಬೇಕಿತ್ತು. ಅಯ್ಯೋ, ನಾನು ಮಂತ್ರಿ ಆಗಿ ಹುಟ್ಟಬೇಕಿತ್ತು ಅಂತ ಅವ್ರು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಬೇಕು. ಎಷ್ಟು ಜನ ಹಾಗೆ ಇಷ್ಟೊತ್ತೊಳಗೆ ಯೋಚನೆ ಮಾಡಿದ್ರು ಏನು? ಅದಕ್ಕಾಗಿ ನಾಳೆ ದಿವಸ ಪಟ್ಟಬಂಧ ಮಹೋತ್ಸವದಲ್ಲಿ ನನ್ನ ಪಕ್ಕದಲ್ಲಿರುವಾಗ ಎಲ್ಲರೂ ನಿನ್ನನ್ನೇ ನೋಡಬೇಕು. ಕೇವಲ ನಿನ್ನನ್ನೇ ನೋಡುವುದಲ್ಲ, ಇದ ನಿನ್ನ ಬೆನ್ನಿನ ಗೂನನ್ನ ನೋಡಬೇಕು. ಬೆನ್ನಿನ ಗೂನು? ಇಷ್ಟು ದಿವಸ ನಿನ್ನ ಬೆನ್ನಿನ ಗೂನನ್ನ ನೋಡ್ತಿದ್ರು, ಗೂನು 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 ಅಂತ ನಿನ್ನ ಎಲ್ಲರೂ ಮೂಗು ಮುರಿತಿದ್ರು. ಬೀದಿಗೆ ಕಾಲ್ ಹಾಕಿದ್ರು ಸಾಕು, ಓಹ್ ನೋಡು ಗೂನು ಬಂತು, ಗೂನು ರಥ ಬಂತು, ರಥ ಇವ್ರ ಅಮ್ಮ ಹಾಡದು ಪಾಪಿ. ನಾಳೆ ದಿವಸ ಹಾಗೆ ಹೇಳುವುದಿಲ್ಲ, ನಾಳೆ ದಿವಸ ಎಲ್ಲರೂ ಹೇಳುವುದೇನು ಗೊತ್ತಿದ್ಯಾ? ಅಯ್ಯಯ್ಯೋ, ನನಗೊಂದು ಗೂನು ಇದ್ದಿದ್ರೆ, ನನಗೆ ಎರಡು ಇದ್ದಿದ್ರೆ, ನನಗೊಂದು ಗೂನು ಇದ್ದಿದ್ರೆ ಅಂದ್ರೆ ಹಾಗೆ ಎಣಿಸಿಕೊಳ್ತಾರೆ, ಅಷ್ಟು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ತಾರೆ. ಆ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಈಗಲೇ ಅಕ್ಕ ಸಾಲಿಗಳನ್ನ ಕರೆಸಿ, ಇದರ ಅಳತೆಯನ್ನ ತೆಗೆಸಿ, ಒಂದು ಚಿನ್ನದ ಆಭರಣ, ಚಿನ್ನದ ಹೊದಿಕೆಯನ್ನ ಮಾಡಿಸಿ ನಿನ್ನ ಬೆನ್ನಿಗೆ ಅಂಟಿಸುವುದು. ಚಿನ್ನಾಭರಣ ಆಭರಣ ಹೇಳಿದ ಹಾಗೆ ಮಾಡಿಸ್ಬೇಡ, ಮಾಡಿಸ್ತೀನಿ. ಸ್ವಲ್ಪ ಸುಮ್ಮನಿದೆ, ಗಟ್ಟಿ ಚಿನ್ನದಲ್ಲಿ ಮಾಡಿಸ್ತೀನಿ. ಗಟ್ಟಿ ಚಿನ್ನ, ಚಿನ್ನದ ಬೆಲೆ ಕೇಳಿದ್ರು ಸಾಕು, ಗಟ್ಟಿ ಚಿನ್ನ, ಗಟ್ಟಿ ಚಿನ್ನ. ಏನು ಹೇಳಿದಾಗೆ ಅದೊಂದು ಕೆಲಸ ಮಾಡಿಸ್ಬೇಡ. ಯಾಕೆ? ಮೊದಲೇ ಬೀದಿ ಕಾಲ್ ಹಾಕಿದ್ರು ಸಾಕು, ರಥ ಬಂತು ರಥ ಅಂತ ಹೇಳ್ತಿದ್ರು. ನಾಳೆ ಇದಕ್ಕೊಂದು ನೀನು ಬಂಗಾರದ ಕಳಸ ಮಾಡಿಸಿದ್ರೆ, ನಾನು ಅಂಗಳಕ್ಕೆ ಕಾಲ್ ಹಾಕಿದ್ರೆ ಸಾಕು. ಏನಾಗ್ತದೆ? ಅಯೋಧ್ಯರೆಲ್ಲ ಬಂದು ಮಂತರೆ ಕುತ್ತಿ ಒಂದು ಹಗ್ಗ ಹಾಕಿ ಅಯೋಧ್ಯ ರಥ ಬೀದಿ ರಥೋತ್ಸವ. ಬೇಡುವ ಹಾಗಿದ್ರೆ ಈ ಬಂಗಾರ ರಥಕ್ಕೊಂದು ಬಂಗಾರದ ಕಳಶ ಬಂತು ನೋಡು. ಇನ್ ಎಂತೆಂತ ಕಳಶ ಹೇಳು ಎಳಿತಾರೋ ಏನು? ಬೇಡ ಬಿಡು, ಆದ್ರೆ ನನಗೂ ಏನಾದ್ರೂ ಒಂದು ಕೊಡಬೇಕೆನ್ನುವಂತ ಆಸೆ ಆಗಿದೆ. ಬಹುಮಾನ ನಾಳೆ ದಿವಸ ನೀನು ವಿಶೇಷವಾಗಿ ಕಾಣಿಸಿಕೊಳ್ಳಬೇಕು. ಅದಕ್ಕಾಗಿ ಮೆರವಣಿಗೆಯಲ್ಲಿ ನನ್ನ ಪಕ್ಕದಲ್ಲಿರುವಾಗ ಇದು ಮಹಾರಾಣಿಯರು ಧರಿಸುವಂತಹ ಚಂದ್ರಗಾವಿಯ ಶಾಲೆ, ಈ ಚಂದ್ರಗಾವಿಯ ಶಾಲೆಯನ್ನ ಹೊದೆದುಕೊಂಡು ಮೆರವಣಿಗೆಯಲ್ಲಿ ಮಂತರಾ ದೇವಿಯವರ ಪ್ರವೇಶ. ಓಹೋ, ಬಟ್ಟೆ ಸೀರೆ ಉಟ್ಟು ಚಿನ್ನದ ಬಳೆ ತೊಟ್ಟು ಚಂದ್ರಗಾವಿ ಶಾಲೆ ಹೊದದು ರಥ ಬೀದಿಯಲ್ಲಿ ನಾಳೆ. ಅಂದ್ರೆ ನೀನ್ ಹೇಳುದು ನಾಳೆ ರಾಮನಿಗೆ ಪಟ್ಟಬಂಧ ಮಹೋತ್ಸವ ಅಲ್ಲ, ಮಂತರೆ ಕಲ್ಯಾಣ ಅಂತ ಅಲ್ವೇನೆ? ನೋಡು ಸುಟ್ಟು ನಗಿ ನೋಡು. ಸಂತೋಷವಂತೆ ಸಂತೋಷ, ಬಹುಮಾನವಂತೆ ಬಹುಮಾನ. ಯಾರಿಗೆ ಬೇಕೆ ಧರಣಿಯ ಅಧಿಪತಿತ್ವ ರಾಮ
ಗಾಳಿ ಬೀಸೋವನ್ ಆಗ್ತಾನೆ. ಸರಿ, ಹುಳಿ ಹಣ್ಣು ಬಳೆ ಹಣ್ಣನ್ನಲ್ಲ ಬದಿಗಿಟ್ಟು ಒಳ್ಳೆ ಹಣ್ಣು ಅವನು ಬಾಯಿಗಿಟ್ಟು ಇವನು ಜೋಲ್ ಸೋಚಿಸ್ತಾ ನಿಂತ್ಕೋತಾನೆ. ಬಿಡು, ಅವನು ಅದನ್ನ ಸಂತೋಷದಿಂದ ಮಾಡ್ತಾನೆ, ನಿನ್ಗ್ಯಾಕೆ ಕಷ್ಟ? ಕೈಕಾ, ಏನು ಬಲ್ಲವರು ಹೇಳಿದ ಮಾತು ಕೇಳಿಲ್ವೇ ನಿಮಗಳೇ? ಏನು? ಹುಟ್ಟುವಾಗ ಅಣ್ಣ ತಮ್ಮಂದಿರು, ಬೆಳೆಯುವಾಗಲೂ ಅಣ್ಣ ತಮ್ಮಂದಿರೇ, ನಾಳೆ ಬದುಕುವಾಗ ಅವರೇ ದಾಯಾದಿಗಳು ಅಂತ. ದಾಯಾದಿಗಳು ಪಕ್ಕದಲ್ಲಿದ್ರೆ ಮನ ಸುಡುವುದಕ್ಕೋ ಮನೆ ಸುಡುವುದಕ್ಕೋ ಬೇರೆ ಬೆಂಕಿ ಬೇಡ ಅಂತುಂಟು. ಲೋಕ ರೂಢಿ ಹಾಗಿದೆ, ಆದ್ರೆ ನಮ್ಮ ಮನೆಯಲ್ಲಿ ಹಾಗಲ್ಲ. ಅಣ್ಣ ತಮ್ಮಂದಿರಂದ್ರೆ ಜೊತೆಯಾಗಿ ಇರ್ತಾರೆ. ಆಗಲಿ, ನೀನ್ ಹೇಳಿದಾಗೆ ಇರ್ತಾರೆ ಅಂತ ಇಟ್ಕೊಳ್ಳೋಣ. ತಿಳಿದವರು ಒಂದು ಮಾತು ಹೇಳಿದ್ರು, 11 ವರ್ಷ ಅಣ್ಣ ತಮ್ಮರು ಕಾದಾಡಿದ್ರು, 11 ವರ್ಷ ಒಂದಾದಾರು ಅಂತ. ಸರಿ, ಇರ್ಲಿ. ನಾಳೆ ರಾಮಪಟ್ಟಕ್ಕೆ ಬಂದ ಮೇಲೆ ಸೀತೆ ಅಲ್ವೇನೆ ಮಹಾರಾಣಿ ಆಗುವವಳು? ಮತ್ತೇನು ನೀನಾಗ್ತೀಯ? ನನಗಾಗುವ ಯೋಗ್ಯತೆ ಇದ್ರು ಯೋಗ ಇಲ್ಲ ಬಿಡು. ಏನೇ ಯಾವ್ದದು ಯೋಗ್ಯತೆ ನಿನಗೆ?
ನಾನು ಸಿಕ್ಕಿದವಳು ಅವಳು ಸಿಕ್ಕಿದವಳೇ ಹಾ ಅವಳು ಭೂಮಿಯಲ್ಲಿ ಸಿಕ್ಕಿದವಳು ನೀನು ಕಾಡಿನಲ್ಲಿ ಸಿಕ್ಕಿದವಳು ಅವಳಿಗೆ ರೂಪ ಉಂಟು ನಾಳೆ ಮಹಾರಾಣಿ ಆಗ್ತಾಳೆ ನನ್ನ ರೂಪಕ್ಕೆ ಸರಿಯಾದ ಗಂಡು ಸಿಕ್ಕಿದ್ರು ನಾನು ಒಂದು ಯಜಮಾನ್ಕ ಯಾರು ಆಗ್ತಿದ್ದು ಏನು ಹೋಗ್ಲಿ ಬಿಡು ಸರಿ ಅದಲ್ಲ ಮತ್ತೆ ನೀನು ಈ ದಿನ ಮಹಾರಾಣಿ ಆದವಳು ಹಾ ದಶರಥ ಭೂಪತಿ ಕಿರಿಯ ಮಡದಿ ಪ್ರೀತಿಯ ಮಡದಿ ಕೈಕಾ ಅಮ್ಮನವರು ನಾಳೆ ಏನು ಆಗ್ತಾರೋ ಸೋರು ಮಾಡಿ ಈ ಹೆಣ್ಣಿಗೆ ನಗೆ ಒಂದು ಮುಂದೆ ಯಾರೇನು ಹೇಳಿ ಆ ದಿವಸ ದಶರಥ ಭೂಪತಿ ಇವಳನ್ನು ಮದುವೆ ಆಗುವುದಕ್ಕಾಗಿ ಬಂದಾಗಳು ಇವಳು ಮಾಡಿದ್ದಿದೆಯ ನೀವೇ ಆ ಮದುವೆ ಗಂಡು ಬಿಳಿ ಹಂದ್ ತೋರಿಸ್ಬೇಕು ಯಾವ್ದಕ್ಕೆ ನಗೆ ಆಡ್ಬೇಕು ಯಾವ್ದಕ್ಕೆ ಬೀಳ್ಬೇಕು ಆಗಲ್ವೇ ಇಲ್ಲಿ ಬಾರಿ ಇಲ್ಲಿ ನಚ್ಚಂತದೆ ನಾಳೆ ಸೀತೆ ಮಹಾರಾಣಿ ಆದ್ಮೇಲೆ ನಾಳೆ ನಾನೇನಾಗುತ್ತೇನೆ ಅಂತಲೂ ನಿನಗೆ ತಿಳಿಯುವುದಿಲ್ವಲ್ಲ ಅಂತ ಅಂದ್ರೆ ಇಷ್ಟು ದಿವಸ ಮಹಾರಾಣಿ ಆಗಿರುವಂತ ನಾವೆಲ್ಲ ನಾಳೆ ದಿವಸ ರಾಜಮಾತೆಯರಾಗುತ್ತೇವೆ ನಾನು ರಾಜಮಾತೆ ಆಗುತ್ತೇನೆ ನಾನು ರಾಜಮಾತೆ ಆಗುತ್ತೇನೆ ನೋಡು ಬಾ ಎನ್ನುವುದು ಕಿವಿ ಹೊರಗೆ ಹೋಯ್ತು ರಾಜಮಾತೆ ರಾಜಮಾತೆ ಸುಟ್ಟು ನೆಗೆ ನೋಡು ರಾಜಮಾತೆ ಆಗಬೇಕು ಅಂತಲೇ ಆಸೆ ಇತ್ತು ಕೈಕಾ ನಾಳೆ ನೀನು ರಾಜಮಾತೆ ಆಗುದಿಲ್ಲ ಕೈಕಾ ಮತ್ತೆ ಇದೋ ದಾಸಿಯರು ಇಂತಲೂ ಕಡೆಯಾಗಿ ಬದುಕುವ ಕಾಲ ಬಂದು ಹೋಗ್ತದೆ ಅಂದ್ರೆ ನಾಳೆ ಸೀತೆಯ ದಾಸಿಯಾಗಿ ನೀನು ಬದುಕುವುದನ್ನು ನಾನು ನೋಡಲಾರೆ ಅಲ್ಲ ದಾಸಿಗಿಂತಲೂ ಕೀಳಾಗಿ ಬದುಕುವುದನ್ನು ನನ್ನ ಮಗಳು ನಾನು ನೋಡಲಾರೆ ಕೈಕಾ ಒಂದೇ ಮಾತು ಹೇಳುವುದಿದ್ರೆ ನಾಳೆ ನಾನುಡುವ ಸೀರೆ ನೀನು ಉತ್ತು ಓಡಾಡಿದ್ರೆ ಆಯ್ತು ಸ್ವಲ್ಪ ಯೋಚನೆ ಮಾಡೆ ಮಹಾರಾಣಿಯಾಗಿ ಯೋಚನೆ ಮಾಡುವುದಕ್ಕೆ ನಿನಗೆ ಶಕ್ತಿ ಇಲ್ಲದೆ ಹೋದ್ರು ಒಬ್ಬ ಮಗುವಿನ ತಾಯಿಯಾಗಿ ಆದರೂ ಯೋಚನೆ ಮಾಡು ಕೈಕಾ ಅಲ್ಲ ದಶರಥನಿಗೆ ರಾಮನು ಮಗನೇ ಭರತನು ಮಗನೇ ರಾಮನಿಗೆ ಯಾಕೆ ಪಟ್ಟ ಆಗ್ಬೇಕಪ್ಪ ಅಲ್ಲ ಇವನು ದಶರಥನ ಮಗನೇ ಅಲ್ವೇನೆ ಹಡದ್ ನೀನಾದ್ರೂ ಅವನು ಮಗ ಸುಳ್ಳು ಭರತನಿಗೆ ಆಗ ನೀನ್ ಆಸೆ ಅಂತ ನೀನು ರಾಜಮಾತೆ ಆಗಿದೆಯೇ ನನ್ನ ಮಗಳು ರಾಜಮಾತೆ ಆದದ್ದನ್ನು ನಾನು ನೋಡ್ತೇನೆ ಅಲ್ಲ ರಾಮನಿಗೆ ಆಗೋ ಬದಲು ಭರತನಿಗೆ ಅಲ್ಲೇನು ತೊಂದ್ರೆ ಯೋಚನೆ ಮಾಡು ಮುಂದೆ ಹೊತ್ತು ಮೂಳಿ ಈ ಹೊತ್ತು ಮೂಳಿ ಕಾಮಿನಿಯರು ನಿವಾಳಿ ಈ ಹೊತ್ತು ಮೂಳಿ ಕಾಮಿನಿಯರು ನಿವಾಳಿ ಮೇಲೆ ಈ ಸೀಮೆಯ ಭರತ ನಳುವುದಿದು ಲೋಕಕ್ಕೆ ಸರಿಯೇ ರಾಮನು ಹಿರಿಯವನಾಗಿದ್ದ ಮೇಲೆ ಈ ಸೀಮೆಯ ಭರತ ನಳುವುದಿದು ಲೋಕಕ್ಕೆ ಸರಿಯೇ ಗುಣಮೆರೆಯೇ ಹೊಸಬರಿಯೇ ನೀನೇ ನಾನರಿಯ ಅವಕಾಶ ಕೊಟ್ಟರೆ ಎಷ್ಟು ಬೇಕಾದ್ರೂ ಮಾತಾಡ್ತೀಯಲ್ವ ನೀನು ಅಲ್ಲ ಇವಳಿಗೆ ಏನಾಗಿದೆ ಅಂತ ಕೇಳ್ತೀನಿ ತಲೆ ಸರಿ ಇಲ್ಲ ಇವಳಿಗೆ ಮುಂದೆ ಬರ ಇಲ್ಲಿ ಏನಂದೆ ನೀನು ಏನಂದೆ ರಾಮನಿಗೆ ಮುಚ್ಚು ಬಾಯಿ ಅಲ್ಲ ಹಲ್ಲು ಉದುರಿಸ್ತೇನೆ ನೋಡು ಒಂದೇ ಹಲ್ಲ ಇರೋದು ಅದು ಬೇಡ ಮುಂದೆ ಬಾಯಿ ಇಲ್ಲಿ ಏನಂದೆ ನೀನು ರಾಮನಿಗೆ ಪಟ್ಟವ ಭರತನಿಗಾಗಬೇಕಲ್ವಾ ಕಣ್ಣು ಕಣ್ಣು ಕಿತ್ತಾಕ್ತಾಳು ಕೊಟ್ಟ ಸಲಿಗೆ ಹೆಚ್ಚಾದದ್ದು ಇವಳಿಗೆ ಆಡ್ತಾಳೆ ಆಡ್ತಾಳೆ ಅಲ್ಲ ಇವಳಿಗೆ ತಲೆಸರಿ ಇಲ್ವಾ ಅಂತ ಕೇಳ್ತೇನೆ ನಾನು ರಾಮ ಹಿರಿಯವನಾದ ಮೇಲೆ ಹಿರಿಯನಾದಂತಹ ರಾಮನಿಗೆ ಪಟ್ಟ ಬಂದ ಮಹೋತ್ಸವ ಆಗಬೇಕೇ ವಿನಃ ಕಿರಿಯನಾದಂತಹ ಭರತನಿಗಲ್ಲ ಅಷ್ಟು ಗೊತ್ತಾಗುದಿಲ್ಲ ನಿಮಗೆ ರಾಮ ಹಿರಿಯವನು ಹಿರಿಯರಿಗೆ ಪಟ್ಟ ಬಂದ ಮಹೋತ್ಸವ ಆಗಬೇಕಾದದ್ದು ಸಣ್ಣವರಿಗಲ್ಲ ರಾಮ ಹಿರಿಯ ಅಂತ ಯಾರು ಹೇಳಿದ್ರು ನಿನಗೆ ಭರತನೇ ಹಿರಿಯ ನಿನಗಿವತ್ತು ತಲೆ ಸರಿಯೇ ಇಲ್ಲ ನಿನಗೆ
ಬಾರಿ ಹೇಳಿದ ಹಾಗಲ್ಲ. ಹೆತ್ತವಳು ನಾನಿದ್ದೇನೆ ಭರತನನ್ನ, ಹೆತ್ತವಳು ನಾನು. ಹಡಿದವಳು ನೀನಾದ್ರೂ, ಅಲ್ಲಿ ಇದ್ದು ನೋಡಿದವಳು ನಾನು. ಏನು ಭರತನೇ ಮೊದಲು ಹುಟ್ಟಿದ್ದಾನ? ಹ್ಮ್, ಹೆರಿಗೆ ನೋವು ಮೊದಲು ಪ್ರಾರಂಭ ಆದದ್ದು ನಿನಗೆ ಮಾಡಿದ್ದು. ಅಲ್ಲ, ಮೊದಲು ಹೊಟ್ಟೆ ನೋವು ನನಗೆ ಬಂದಿದೆ ಎನ್ನುವ ಕಾರಣಕ್ಕಾಗಿ ಭರತ ಹಿರಿಯವ ಅಂತ ಹೇಳ್ತೀಯಲ್ಲ, ನಿನಗೆ ತಲೆ ಸರಿಯಿಲ್ವಾ? ಹೌದೌದು, ಮೊದಲು ಹೊಟ್ಟೆ ನೋವು ಪ್ರಾರಂಭ ಆಗಿ ಆಮೇಲೆ ಮುಗಿವಿ ಜನ್ಮ ಕೊಡ್ಲಿಕ್ಕೆ ನೀನೇನು ಆನೆ ತಂತಂದವಳೇನೆ ಆನೆ ಭಾಗಿ ಅಂತ. ಆರು ತಿಂಗಳು ಮೊದಲು ಹೆರಿಗೆ ನೋವು ಕಾಣಿಸ್ಕೊಂಡು ಆಮೇಲೆ ಮೊರಿ ಹಾಕುದಂತೆ. ಏನು ಮಾಡುವ, ಹೆರಿಗೆ ನೋವು ನಿನಗೆ ಪ್ರಾರಂಭ ಆಯ್ತು, ಹಳದ ಅನುಭವ ನನಗಿಲ್ಲ. ಗಡಿ ಬಿಡಿಯಲು ಕೋಣೆ ಹೊರಗೆ ಬಿದ್ದೆ. ಆಮೇಲೆ ಕೌಸಲ್ಯ ಸಖಿಯರು ಮೂಗು ಮುರಿದು ಬಾಗಿಲು ಹಾಕಿದ್ರು. ಆದ್ರೂ ಗೋಡೆ ಕಿವಿ ಕೊಟ್ಟು ಕೇಳಿದ್ದೇನೆ ಭರತನೇ ಮೊದಲು ಹತ್ತದ್ದು ಅಮ್ಮ ಅಂತ. ಹೋಗಿ ವಸಿಟ್ರಲ್ಲಿ ಹೇಳುವ ಮೊದಲೇ ಆ ಹಾಳಾದ ಕೌಸಲ್ಯ ಸಖಿಯರು ಕೌಸಲ್ಯ ಮೊದಲು ಹೊಡೆದದ್ದು ಅಂತ ವಸಿಟ್ರಿ ಹೇಳಿದ್ರು. ಅವ್ರೇನೋ ರಾಮ ಮೊದಲು ಹುಟ್ಟಿದ್ದು ಅಂತ ಜಾತಕ ಬಾರದು. ಕೈಕೇ ಮೊದಲು ಹೊಡೆದದ್ದು ಅಂತ ನಾನು ಹೋಗಿ ಹೇಳಿದ್ರೆ ಭರತನೇ ಮೊದಲು ಹುಟ್ಟಿದ್ದು ಅಂತ ಜಾತಕ ಬರೀತಿದ್ರು. ಸರಿ ಸರಿ, ಮಂತ್ರಾದೇವಿಯವರು ಹೇಳಿದ್ದಾರೆ ಅಂತ ಭರತನೇ ಹಿರಿಯವನು ಅಂತ ಹೇಳೋಣ. ಆದ್ರೆ ನಾನು ಒಪ್ಪುವಳಲ್ಲ, ಯಾಕೆ ಗೊತ್ತಾ? ಮಕ್ಕಳು ನಾಲ್ವರೊಳಗೆ ಅಲ್ಲ. ರಾಮನ ಗುಣವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಂದೆ. ನಾಲ್ಕು ಮಕ್ಕಳಲ್ಲಿ ವಿಶೇಷವಾದಂತಹ ಗುಣಗಳುಳ್ಳವನು ರಾಮ. ನೀನು ಹೇಳಿದೆಯಲ್ಲ ಕೌಸಲ್ಯ ಪುತ್ರ ಎಂದು, ಅಲ್ಲ ನನ್ನ ಮಗನೆಂದು ಭಾವಿಸಿ ನಾನು ಸಾಕಿದವಳು. ನೀನೆಲ್ಲಿ ಅರ್ಥ ಆಗ್ತದೆ ನಿನಗೆ? ಕಂಡವರ ಮನೆಯ ಎರಡೆರಡು ಸೋಗಳು ನೀನು. ಅಲ್ಲ, ಹೋಗಿ ಹೋಗಿ ಈ ಚಿಕ್ಕ ಮಕ್ಕಳಲ್ಲಿ ಭೇದವನ್ನು ಇಕ್ಕುತ್ತಾ ಇದ್ದೀಯಲ್ಲ. ನನಗೆ ಒಬ್ಬನೇ ಮಗ ಅಲ್ಲ, ನಾಲ್ಕು ಮಕ್ಕಳು ನನಗೆ. ಮಕ್ಕಳ ವಿಷಯ ಬಿಡು, ದಶರಥ ಭೂಪತಿಗೆ ಮೂವರು ಹೆಂಡತಿಯರು, ಮೂರು ದೇಹ, ಆದರೆ ಒಂದೇ ಮನಸ್ಸಿನಿಂದ ಕೂಡಿಕೊಂಡವರು ನಾವು. ನಿನಗೆಲ್ಲ ಅರ್ಥ ಆಗ್ತದೆ ಇದು? ನಿನಗೆಲ್ಲ ಅರ್ಥ ಆದೀತು? ರಾಮನ ಗುಣವನ್ನು ಬಣ್ಣಿಸುವುದಕ್ಕೆ ಈ ಬಾಯಿ ಸಾಕಾಗಲಾರದು. ಇಡೀ ಅಯೋಧ್ಯೆ ನಾಡಿನ ಜನತೆ ಕಾಯ್ತಾ ಇದೆ ರಾಮನಿಗೆ ಯಾವಾಗ ಪಟ್ಟ ಬಂದ ಮಹೋತ್ಸವ ಆಗ್ತದೆ ಅಂತ. ಅದಕ್ಕೆ ಪಾಲ್ಗೊಳ್ಳುವುದಕ್ಕಾಗಿ ಕಾತರದಿಂದ ಕಾಯುತ್ತಾ ಇದ್ದಾರೆ. ಅಂತಹ ರಾಮನಿಗೆ ಪಟ್ಟ ಬಂದವ ಮಹೋತ್ಸವ ಆಗುವುದು ಉಚಿತ. ನಿನಗೆ ಅರ್ಥ ಆಗ್ತಿರಲಿಲ್ಲ ಅಲ್ಲ, ಬಂದು ಬಂದು ನನ್ನ ಮನೆಯ ಸುದ್ದಿಯನ್ನು ನನಗೆ ಹೇಳ್ತಾಳಲ್ಲ ಇವಳು. ಪುಣ್ಯಕ್ಕಿನ ಮೊದಲು ನನಗೆ ಬಂದು ಹೇಳಿದ್ದಕ್ಕೆ ಒಳ್ಳೆಯದಾಯ್ತು. ಯಾರಾದರೂ ಅಕ್ಕಪಕ್ಕದವರು ಕೇಳಿದರೆ ಏನು ತಿಳ್ಕೊಳ್ತಾರೆ? ಇಷ್ಟು ದಿವಸ ಎಲ್ಲರೂ ಹೇಳುತ್ತಿರುವುದೇನು, ಕೈಕಾದೇವಿಯವರು ತುಂಬಾ ಒಳ್ಳೆಯವರು, ಮಂತ್ರ ಕೆಟ್ಟವಳು. ಈ ಮಾತುಗಳನ್ನು ಯಾರು ಆದರೂ ಹೊರಗಿನವರು ಕೇಳಿದರೆ ನಾಳೆ ದಿವಸ ಹೇಳುವ ಮಾತೇ ಬೇರೆ. ಮಂತ್ರ ಬಡಪಾಯಿ ಒಳ್ಳೆಯವಳು, ಕೈಕೆ ಇದನ್ನೆಲ್ಲ ಮಾಡಿಸುತ್ತಾಳೆ ಅಂತ ಹೇಳುವುದಿಲ್ವಾ? ವಯಸ್ಸಿಗೂ ಬುದ್ಧಿ ಇಲ್ಲ ನಿನಗೆ. ಹೊರಟೋ. ಇಷ್ಟು ದಿವಸ ಕಂಡವರ ಮನೆ ಸುದ್ದಿ ಹೇಳಿದವಳು, ಸಾರಿ ಸಾರಿ ಎಲ್ಲರೂ ಹೇಳಿಕೊಂಡ್ರು ಕೈಕಾದೇವಿಯವರೇ ಮಂತ್ರನೆಯನ್ನು ಇರಿಸಿಕೊಳ್ಳಬೇಡಿ, ಅವಳು ಸೇವೆ ನಾವು ಮಾಡ್ತೇವೆ ಅಂತ. ಮನೆ ಹಾಳಿ ಅಂತ ಹೇಳಿದ್ರು. ನನ್ನ ಮನೆ ಹಾಳು ಮಾಡೋದಕ್ಕೆ ಬಂದಿಯಲ್ಲ ನೀನು ಗೂಬೆ.
ರಾತ್ರಿ ಮಾತ್ರ ಕಣ್ತೆರೆದುಕೊಳ್ಳುವಂತಹ ಗೂಬೆ, ಲೋಕವೆಲ್ಲ ಕಣ್ತೆರೆದಾಗ ಅದು ಕಣ್ಣು ಮುಚ್ಚಿಕೊಳ್ತದೆ. ಇವಳು ಹಾಗೆ ಕಾಗೆ ಎಷ್ಟು ಎತ್ತರದಲ್ಲಿ ಹಾರಿದರು ಅದರ ಕಣ್ಣಿರೋದು ಹೊಲಸಿನ ಮೇಲೆ. ಇವಳಿಗೆ ಒಳ್ಳೇದನ್ನು ನೋಡಕ್ ಆಗೋದಿಲ್ಲ, ಕೆಟ್ಟ ಸುದ್ದಿ ಮಾತ್ರ ಕಿವಿಗೆ ಬೀಳುವುದು. ನಾಯಿ ನಾಯಿಗೆ ಒಂದು ತುತ್ತು ಅನ್ನ ಕೊಟ್ರೆ ಆಯುಷ್ಯ ಪರ್ಯಂತ ಸೇವೆ ಮಾಡ್ತದೆ ಯಜಮಾನಂದು. ಇವಳು ಯಾರಿಗೂ ಬೇಡವಾದವಳು, ನಾನು ಇರಿಸಿಕೊಂಡಿದ್ದೇನೆ ಪ್ರೀತಿಯಿಂದ. ನನ್ನ ಮೇಲೆ ಹಾಲು ಮಾಡಲಿಕ್ಕೆ ಬಂದಿದೆಯಲ್ಲ, ಏಯ್ ಬೆಳಗಾಗುವುದರ ಒಳಗಾಗಿ ನನ್ನ ಅಂತಃಪುರವನ್ನು ಬಿಟ್ಟು ಈ ಊರನ್ನು ಬಿಟ್ಟು ತಳ್ಳಬೇಕು. ನನಗೆ ನೀನು ಬೇಡ, ನಿನ್ನ ಸೇವೆ ನನಗೆ ಬೇಕಾಗಿಲ್ಲ. ನೀನು ಮಾತಾಡಬೇಡ. ಸೊಕ್ಕಿದ ಹೆಣ್ಣೆಂದವಳಂ ಜಕ್ಕುಲಿಸಿಯ ಹೋಗು ನಾಯಿ, ಹೋಗು ನಾಯಿ, ಹೋಗು ನಾಯಿ ಸುಮ್ಮನೆ ಎಲ್ಲೂ. ಸೊಕ್ಕಿದ ಹೆಣ್ಣೆಂದವಳಂ ಜಕ್ಕುಲಿಸಿಯ ಹೋಗು ನಾಯಿ ಸುಮ್ಮನೆ ಎನಲು. ಹೊಕ್ಕಳು ಹೃದಯವ ಹೊಕ್ಕಳು ಹೃದಯವ ಮಾಯಾ ರಕ್ಕಸಿ ಮಾಯಾ ರಕ್ಕಸಿ ಮಾಯಾ ರಕ್ಕಸಿ ಕದಡಿದೇಳು ಕೈಕೆಯಂತ ಕರ್ಣ. ಹೊಕ್ಕಳು ಹೃದಯವ ಮಾಯಾ ರಕ್ಕಸಿ ಕದಡಿದಳು ಕೈಕೆಯಂತ ಕರ್ಣ. ಇವಳಿಗೆ ಅಧಿಕಾರದ ಸೊಕ್ಕು, ಐಶ್ವರ್ಯದ ಸೊಕ್ಕು, ರೂಪದ ಸೊಕ್ಕು, ಇವಳ ಸೊಕ್ಕು ಅಡಗಬೇಕು. ಅಲ್ಲ, ನನ್ನ ಆಸೆ ಈಡೇರಬೇಕು, ನನ್ನ ಆಸೆ ಈಡೇರಬೇಕು. ನನ್ನ ಆಸೆ ಈಡೇರಬೇಕು ಅಂತಾದ್ರೆ ದಾಸಿಯಾಗಿ ಬಂದು ಹೇಳಿದ್ರೆ ಆಸೆ ಈಡೇರುವುದಿಲ್ಲ ಅಂತಾಯ್ತು. ಏನು ಮಾಡ್ಲಿ ಹೌದು, ನಾನ್ಯಾರು ಅಂತ ನನಗೆ ಗೊತ್ತುಂಟು, ನಾನ್ಯಾರು ಅಂತ ಇವಳಿಗೆ ಗೊತ್ತಿಲ್ಲ. ತಾಯಿಯಾಗಿ ಮಾತಾಡ್ತಿ, ತಾಯಿಯ ಮಾತಿಗೆ ಕರಗದೆ ಹೋದ ಮನಸ್ಸು ಮಕ್ಕಳ ತಲ್ಲುವಂತೆ ಮಾಯಾ ಮಾತೆಯಾಗಿ ಮಾತಾಡ್ತೇನೆ. ಇವಳ ಮನಸ್ಸನ್ನ ಕದಡುತ್ತೇನೆ, ಇವಳ ಅಂತಃಕರಣ ಕದಡಲೇಬೇಕು. ದಾಸಿಯಾಗಿ ಸೇವೆ ಮಾಡಿ ಬದುಕಬೇಕೆಂಬ ಆಸೆಯಿಂದ ಅಲ್ಲ ಮಗಳೇ ನಾನು ನಿನ್ನನ್ನು ಕರೆದದ್ದು. ತಾಯಿಯಾಗಿ ನಿನ್ನನ್ನು ಬೆಳೆಸಿದವಳು, ಮಗಳಾಗಿ ನಿನ್ನನ್ನು ನಾನು ಕಂಡವಳೇ. ನನಗೆ ಯಾರಿದ್ದಾರೆ ಹೇಳೆ? ಕೈ ಹಿಡಿದ ಗಂಡ ಇದ್ದಾನ, ಹುಟ್ಟದ ಮಕ್ಕಳಿದ್ದಾನೋ ಹೇಳೆ. ನೀನೇ ನನ್ನ ಮಗಳು ಅಂತ ಎತ್ತಿ ಆಡಿಸಿದೆ. ನೀನ್ ಹಣದ ಮಗ ಭರತ, ನನ್ನ ಮೊಮ್ಮಗ ಅಂತ ಮುತ್ತಿತ್ತೆ ಕೈಕಾ ಮುತ್ತಿತ್ತೆ. ಆದ್ರೆ ಇರಿನ ನೀನು ನನ್ನ ಕತ್ತಿಗೆ ಕೈ ಹಾಕಿ ಹೊರದೂಡಿ ಕೋಣೆಯ ಬಾಗಿಲು ಹಾಕಿ ಮಂಚ ಸೇರಿ ಮಲಗಿದೇನೆ ಮಗಳೇ. ಮಲಗು, ನನ್ನ ಮಗಳು ಸುಖವಾಗಿರಬೇಕೆನ್ನುವುದೇ ನನ್ನ ಆಸೆ ಕೈಕಾ. ಆದರೆ ಕೈಕಾ ಮಗಳೇ,
ಕೋಣೆಯ ಬಾಗಿಲು ಹಾಕು, ಕೋಣೆಯ ಬಾಗಿಲು ಹಾಕು, ಕಿವಿಯ ಬಾಗಿಲು ಹಾಕು ಬೇಡ ಕೈತ, ಕಿವಿಯ ಬಾಗಿಲು ಹಾಕು ಬೇಡ ಮಗಳೇ. ತಾಯಿಯಾಗಿ ಆಡುವ ಮಾತನ್ನ ಕೇಳು ಕೈಕ. ಕಾಗೆ ಅಂದೆ, ಗೂಗೆ ಅಂತ ಹೇಳಿದೆ, ಬೇಸರ ಇಲ್ಲ ಬಿಡು. ನೀನು ಮಹಾರಾಣಿ, ನಾನು ದಾಸಿ, ನೀನು ಮಗಳು, ನಾನು ತಾಯಿ. ಆದರೆ ಮುಂದುವರಿದು ಮುಂದುವರಿದು ನೀನು ಆಡಿದ ಮಾತ್ಯಾವುದು ಹೇಳು. ಮಕ್ಕಳು ನಾಲ್ವರರೊಳಗೆ ಎಮ್ಮಳು ಹೀಗೆ ಅಂತ ಹೇಳಿದೆಯಲ್ಲ ಕೈಕ. ಭೇದ ಇಕ್ಕುವವಳು ನಾನೇನೆ, ಭೇದ ಇಕ್ಕುವವಳು ಹೌದು ಅಂತಾದರೆ ಬಾಲ್ಯದಲ್ಲೇ ಕೈಕ ಭೇದ ಇಕ್ಕಿದವಳು ನಾನಲ್ಲ ಮಗಳೇ, ಭೇದ ಇಕ್ಕುವವಳು ನಾನಲ್ಲ. ಭೇದ ಇಕ್ಕಿದವನು ಭೇದ ಇಕ್ಕಿದವನು ನಿನ್ನ ನೆನಪಿಟ್ಟುಕೋ. ಯೋಚನೆ ಮಾಡು, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಊರಲ್ಲಿಲ್ಲ, ಮುದ್ದಿನ ರಾಣಿ ನಿನಗೆ ವಿಷಯ ಗೊತ್ತಿಲ್ಲ, ನಾಳೆ ರಾಮನಿಗೆ ಪಟ್ಟದ ವಿಷಯ ನಿನ್ನ ದಾಸಿಯಾದ ನಾನು ಬಂದು ಹೇಳಬೇಕಿತ್ತೇನೆ ಹೇಳು. ಅಷ್ಟೇ ಅಲ್ಲ ಕೈಕ, ಅಷ್ಟೇ ಅಲ್ಲ ಕೈಕ, ನಿನ್ನ ಕೈ ಹಿಡಿದು ಅಯೋಧ್ಯೆಯ ಮಹಾರಾಣಿಯಾಗಿ ಮಾಡಿಕೊಳ್ಳುವ ಮುನ್ನ ಈ ದಶರಥ ಭೂಪತಿ ನಿನ್ನ ತಂದೆ ಅಶ್ವಪತಿ ಮಹಾರಾಜನಲ್ಲಿ ಹೇಳಿದ ಮಾತ್ಯಾವುದೇ? ಅಶ್ವಪತಿ ಮಹಾರಾಜ, ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದವನಿಗೆ ಪಟ್ಟ ಅಂತ ಗಟ್ಟಿಯಾಗಿ ಆ ದಿನ ಮಾತಾಡಿದವನು ಅದನ್ನ ಮರೆತು ಇಂದು ಗುತ್ತಾಗಿ ಮಾತಾಡ್ತಾನೆ ಅಂತಾದ್ರೆ ಹೇಳು ಮಗಳೇ, ಭೇದ ಎಣಿಸಿದವಳು ನಾನು ಅಲ್ಲ ನಿನ್ನ ಯಜಮಾನನು. ಯೋಚನೆ ಮಾಡಿ ಕೈಕ, ನಿನ್ನ ಬಗ್ಗಾಗಲಿ ನಿನ್ನವರ ಬಗ್ಗಾಗಲಿ ಒಳ್ಳೆ ಅಭಿಪ್ರಾಯ ದಶರಥ ಭೂಪತಿಗೆ ಇಲ್ಲ ಕೈಕ. ದಣಿದ ದೇಹಕ್ಕೆ ಮುದ ಕೊಡುವುದಕ್ಕೆ ನೀನು ಮುದ್ದಿನ ರಾಣಿಯ ಹೊರತು ನಿನ್ನ ಮೇಲೆ ಪ್ರೀತಿ ಇಲ್ಲ. ಅದಕ್ಕೆ ಸಾಕ್ಷಿ ಕೇಳು, ಪುತ್ರ ಕಾಮಿಷ್ಟಿ ಯಾಗ. ಯಾಗದ ಸಂದರ್ಭದಲ್ಲಿ ನಿನ್ನ ತಮ್ಮ ಯುದ್ಧ ಆಜುತ್ತಿವಿಗೆ ಅವ ಕೊಟ್ಟ ಪಟ್ಟ ಯಾವುದೇ ಯಾಗಶಾಲೆಯಲ್ಲಿ ಪಡಿತಾಕರೆ ಕೆಲಸ. ಅದೇ ರೋಮಪಾದ ಯಾರೇ ಅವನು? ಸೋದರ ಮಾವನರ ಹೆಣ್ಣು ಪಟ್ಟ ಭಾವನ, ಸ್ವಾಗತ ಸಮಿತಿ ಅಧ್ಯಕ್ಷ. ಯಾಕೆ ಮಾಡಿದ ಬರ್ತೇನೆ ಕೈಕ? ಸಮಿತಿಯ ಅಧ್ಯಕ್ಷನಾದ್ರೆ ಬರುವವರನ್ನ ಸ್ವಾಗತಿಸುವಾಗ ಪರಸ್ಪರ ಪರಿಚಯ ಆಗ್ತಾರೆ, ಪರಸ್ಪರ ಪರಿಚಯದಿಂದಲ್ಲವೇ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಗೊಳ್ಳುವುದು, ನಿನ್ನ ತಮ್ಮನ ವ್ಯಕ್ತಿತ್ವ ವಿಕಾಸಗೊಳ್ಳಬಾರದು ಎನ್ನುವ ದುರ್ಬುದ್ಧಿ. ಆ ದಶರಥ ಭೂಪತಿಗೆ ಭೇದ ಎನಿಸಿದವನು ಅವನು. ಬಿಡು ಹೇಳಿ ಕೇಳಿ ಗಂಡ ಹೆಣ್ಣಿಯು ಎಷ್ಟು ಹೇಳಿದರೆ ಏನು, ಆದರೆ ಹೇಳಿದೆಯಲ್ಲ ಕಾಣುವವರ ಕಣ್ಣಿಗೆ ದಶರಥ ಭೂಪತಿಗೆ ಮೂವರು ಮಡದಿರು ಇರಬಹುದು, ದೇಹ ಮಾತ್ರ ಮೂರು ಮನಸ್ಸು ಒಂದು, ನಿನಗೇನು ಗೊತ್ತೇ? ಕೇಳಿದೆಯಲ್ಲ ಕೈಕ, ನಿನ್ನ ಮನಸ್ಸು ವಿಶಾಲವಾದದ್ದು ಹೌದು ಮಗಳೇ, ಯಾಕೆ ಅಂದ್ರೆ ನೀನ್ ಹಡೆದ ಮಗ ಭರತ ಅಳುತ್ತಿರುವಾಗ ಭರತನನ್ನ ನನ್ನ ಕೈಗಿತ್ತು ನಗುತ್ತಿರುವ ರಾಮನನ್ನ ಎತ್ತಿ ಆಡಿಸಿದವಳು, ಮಲೆ ಉಣ್ಣಿಸಿದವಳು ನೀನು. ನಿನ್ನ ಮನಸ್ಸು ವಿಶಾಲವಾದದ್ದು ಹೌದು ಮಗಳೇ, ಆದರೆ ಕೌಸಲ್ಯ ಮನಸ್ಸು ವಿಶಾಲವಾದದ್ದಲ್ಲ, ವಿಷ ತುಂಬಿದ ಮನಸ್ಸು. ನೆನಪಿಟ್ಟುಕೋ, ಅವಳಿಗೆ ದುರ್ಬುದ್ಧಿ ಉಂಟು, ದುರ್ಗುಣದಿಂದ ಕೂಡಿದ್ದಾಳೆ ಕೈಕ. ಹೆಣ್ಣಾದವಳು ತನ್ನ ಯಾವೆಲ್ಲ ಸುಖದಲ್ಲೂ ಬೇರೆಯವರಿಗೆ ಪಾಲು ಕೊಡ್ತಾಳೆ, ಆದರೆ ತನ್ನ ಗಂಡನ ಸುಖದಲ್ಲಿ ಯಾವ ಹೆಣ್ಣು ಪಾಲು ಕೊಡುವುದಕ್ಕೆ ಬಯಸುವುದಿಲ್ಲ, ಇಷ್ಟಪಡುವುದಿಲ್ಲ, ವಿರೋಧಿಸುವುದಕ್ಕಾಗದೆ ಸುಮ್ಮನೆ ಕುಳಿತಿದ್ದಾಳೆ ಹೊರತು ನೀನು ಮಹಾರಾಣಿಯಾಗಿದ್ದೆ ಎಂಬ ಸಂತೋಷದಿಂದ ಅಲ್ಲ ಮಗಳೇ. ಅಷ್ಟೇ ಅಲ್ಲ, ಅವಳಿಗೆ ಇನ್ನೊಂದು ದುರ್ಬುದ್ಧಿ ಉಂಟು, ತಾನು ಹಡೆದ ಮಗ ರಾಮ ಯಾರಿಂದ ಬೇಕಾದರೂ ಸಂತೋಷ ಪಡಬಹುದು,
ಆದ್ರೆ ರಾಮನಿಂದ ಎಲ್ಲವರೂ ಸಂತೋಷ ಪಡಬಾರದು ಎನ್ನುವ ದುರ್ಬುದ್ಧಿ, ಅದಕ್ಕೆ ಸಾಕ್ಷಿ ಕೇಳು. ಒಂದೊಂದು ದಿನ ಬಾಲಕನಾಗಿರುವಾಗ ರಾಮ ಆಟದ ಅಂಗಳದಲ್ಲಿ ಆಡುತ್ತಾ ಇದ್ದಿದ್ದು, ಆಡುತ್ತಾ ಇರುವಂತ ರಾಮನಿಗೆ ಬಾನಂಗಳದಲ್ಲಿರುವ ಚಂದ್ರ ಕಂಡದ್ದು, ಕಾಣುತ್ತಿರುವ ಚಂದ್ರ ತನಗೆ ಬೇಕು ಅಂತ ಅವ ಹಠ ಮಾಡಿದ್ದು, ಹಠ ಮಾಡುತ್ತಿರುವ ರಾಮನನ್ನ ಸಂತೋಷ ಪಡಿಸುವುದಕ್ಕಾಗದೆ ಸಖಿವೃಂದದವರೆಲ್ಲ ಸೋತದ್ದು. ಆ ವಿಷಯವನ್ನ ಕೇಳಿದ ದಶರಥ ಭೂಪತಿ, ಅಯ್ಯೋ ಒಬ್ಬ ರಾಮನನ್ನ ಸಂತೋಷ ಪಡಿಸುವವರು ಅಯೋಧ್ಯಲ್ಲಿಲ್ಲವಲ್ಲ ಅಂತ ಚಟಪಡಿಸಿದ್ದು. ಆ ದೃಶ್ಯವನ್ನ ಕಂಡ ನಾನು ರಾಮನಿಗೆ ದರ್ಪಣದಲ್ಲಿ ಚಂದ್ರನನ್ನ ತೋರಿಸಿದ್ದು, ಚಂದ್ರನನ್ನ ಕಂಡು ರಾಮ ಸಂತೋಷ ಪಟ್ಟದ್ದು, ಸಂತೋಷ ಪಡುತ್ತಿರುವ ರಾಮನನ್ನ ಎತ್ತಿ ಮುದ್ದಾಡಿಸೋದಕ್ಕೆ ನಾನು ಮುಂದಾದದ್ದು. ರಾಮ ನಾನು ಹಡೆದ ಮಗ ಮುಟ್ಟಿದರೆ ಜಾಗ್ರತೆ ಅಂತ ಕೌಸಲ್ಯ ಕಣ್ಣರಳಿಸಿ ಸ್ವರ ಏರಿಸಿ ಹುಬ್ಬೇರಿಸಿ ನನಗೆ ಕತ್ತರಿಸಿದ್ದು. ನಾನು ತಲೆ ಕೆಳಗಾಕಿ ನಿನ್ನ ಬುಡದಲ್ಲಿ ಬಂದು ನಿಂತಿದ್ದು, ಕೌಸಲ್ಯ ಸಖಿಯರೆಲ್ಲಾಡಿದ್ದು, ಎಲ್ಲವನ್ನು ಮರೆತು ಬಿಟ್ಟೇನೆ ಮಗಳೇ, ಎಲ್ಲವನ್ನು ಮರೆತು. ಒಂದು ನನಗಾದ ಅವಮಾನ ನಿನಗಾಗಬಾರದು. ನಾನು ದಾಸಿಯಾಗಿ ಬಂದವಳು, ನೀನು ಮಹಾರಾಣಿಯಾಗಿ ಮನೆ ಸೇರಿದವಳು ಕೈಕ, ಅದಕ್ಕಾಗಿ ಹೇಳಿದಿನಿ ವಿನಃ ರಾಮನ ಮೇಲಿನ ಬೇಸರಕ್ಕಲ್ಲ, ಮಕ್ಕಳಲ್ಲಿ ಭೇದ ಎಣಿಸಬೇಕಾಗಿ ಅಲ್ಲ. ಕೈಕ, ಹೆಣ್ಣಾಗಿ ಹುಟ್ಟಿದ ಮಾತ್ರಕ್ಕೆ ನಿನ್ನ ತಾತ್ವಿಕಗೊಳ್ಳುವುದಿಲ್ಲ ಮಗಳೇ. ಅಲ್ಲ, ಪ್ರಾಯಕ್ಕೆ ಬಂದ ಮೇಲೆ ಸುಂದರ ಪುರುಷನೊಡನೆ ಮದುವೆಯಾಗಿ ಚಂದದ ಮಗುವೊಂದು ಹುಟ್ಟಿದ ಮಾತ್ರಕ್ಕೆ ಹೆಣತನ ಸಾರ್ಥಕಗೊಳ್ಳುವುದಿಲ್ಲ ಮಗಳೇ. ತಾನು ಹಡೆದ ಮಗುವಿನ ಉತ್ಕರ್ಷೆಯನ್ನ ತಾಯಿಯಾದವಳು ಬಯಸಬೇಕೆ? ಆ ಉತ್ಕರ್ಷೆಯನ್ನ ಕಂಡು ಸಂತೋಷ ಪಟ್ಟಾಗ ಮಾತ್ರ ತಾಯ್ತನಕ್ಕೊಂದು ಬೆಲೆ, ಹೆಣ್ಣಿನ ಜನ್ಮಕ್ಕೊಂದು ಅರ್ಥ. ಅದಕ್ಕಾಗಿ ನಿನ್ನ ಹಡೆಯುವ ಯೋಗ್ಯತೆ ಯೋಗ ಇಲ್ಲದೆ ಇರಬಹುದೇ? ನಿನ್ನ ಎತ್ತಿ ಆಡಿಸಿದ್ದೇನೆ, ನನ್ನ ಮಗಳು ಸುಖವಾಗಿರಲಿ ಅಂತ ಬಯಸಿದ್ದು ನನ್ನ ತಪ್ಪ ಹೇಳು. ಕೈಕಾ, ಕೈಕಾ, ಅಮ್ಮ ಅಂತ ಕರೆದ್ರೆ ಓ ತಾಯಿ ಅಂತ ಬಂದು ಮುದ್ದಾಡಿ ಅಪ್ಪಿ ಮುತ್ತಿಡಬೇಕಾದವಳು ನೀನು, ಹುಡ್ತಾ ಇದ್ದವಳು ನೀನು. ಆದರೆ ಅದೇ ಬಾಯಲ್ಲಿ ಈ ದಿನ ನನಗೆ ನೀನು ಹೇಳಿದ್ದು, ಈ ದಿನ ನನಗೆ ನೀನು ಹೇಳಿದ್ದು ನಾಯಿ ಅಂತಲ್ವೇ ಮಗಳೇ? ಹೌದು, ನಾನು ನಾಯಿಯಾಗಿಯೇ ಬದುಕಬೇಕಿತ್ತು, ದಾಸಿಯಾಗಿ ಬರಬಾರ್ದಿತ್ತು. ನಾಯಿಗಿರುವ ಗುಣವು ನಿನಗಿಲ್ಲದೆ ಹೋಯ್ತಲ್ಲೇ ನೋಡು. ಅಲ್ಲ ಕೇಳು, ಬೀದಿಯ ಬದಿಯಲ್ಲಿ ಮರಿ ಹಾಕಿ ಮಲಗಿದ ನಾಯಿಯೇ ಆದರೂ ಮನುಷ್ಯರಾದ ನಾವು ಹೋದರೆ ಗುರ್ರ ಎನ್ನುತ್ತದೆ, ಮರಿ ಮುಟ್ಟಿದರೆ ಕಚ್ಚುತ್ತದೆ. ಯಾಕೆ ಹೇಳು? ತಾನು ಹಡೆದ ಮರಿ ತನ್ನ ಹಾಗೆ ತಿರಿದು ತಿನ್ನಬೇಕೆಂಬ ಆಸೆಯೇ ಪಾಪ ನಾಯಿಗೆ? ಹೇಳಿಕೊಳ್ಳುವುದಕ್ಕೆ ಮನುಷ್ಯಳು, ಓಡಾಡುವುದಕ್ಕೆ ಮಹಾರಾಣಿ. ನೀನ್ ಹಡೆದ ಮಗನ ಉತ್ಕರ್ಷ ನಿನಗೆ ಬೇಡ ಅಂತ ಆದ್ಮೇಲೆ ನನಗೆ, ನಾನು ರಾಜಮಾತೆಯಾಗುವವಳು ಅಲ್ಲ, ಮಹಾರಾಣಿ ಆಗುವವಳು ಅಲ್ಲ. ಬರುವಾಗ ಏನೆಲ್ಲ ಕನಸು ಕಂಡುಬಿಟ್ಟೆ, ನನ್ನ ಕನಸು ನನಸಾಗ್ತದೆ ಅಂತ ಬಯಸಿದೆ. ನೀರಿನಲ್ಲಿ ಮಾಡಿದ ಹೋಮ ಆಗಿ ಹೋಯ್ತಲ್ಲಿ ಕೈಕ. ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳದೆ ಹೋದರೆ ಇನ್ನು ಇಂಥ ಸಂದರ್ಭ ಸಿಕ್ಕುವುದಿಲ್ಲ. ಆ ನನ್ನ ಮೊಮ್ಮಗ, ಅಲ್ಲ ನಿನ್ನ ಮಗ ಭರತ ಪಟ್ಟಕ್ಕೆ ಬರುವುದಿದ್ರೆ ಇದೇ ಸಂದರ್ಭ, ಈ ಸಂದರ್ಭವನ್ನ ಉಪಯೋಗಿಸಬೇಕು ಅಂತ ಒಂದೊಂದು ದಿನ ಶಂಬರಾಸುರವಾದ ಪ್ರಕರಣಕ್ಕೆ ದೇವಲೋಕಕ್ಕಾಗಿ ಗಂಡ ಹೆಂಡತಿ ನೀವಿಬ್ಬರು ಹೋದವರು. ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ದಶರಥ ಭೂಪತಿ ಕೈ ಸೋತವನು. ಕೈ ಸೋತ ದಶರಥ ಭೂಪತಿಗೆ ನೀನು
ಸಾಹಸವನ್ನ ತೋರಿ ಜಯವನ್ನ ತಂದುಕೊಟ್ಟವಳು. ಆ ಸಂದರ್ಭದಲ್ಲಿ ನಿನ್ನ ಸಾಹಸಕ್ಕೆ ಮೆತ್ತಿ ದಶರಥ ಭೂಪತಿ, ಕೈಕಾ ನನ್ನ ಪ್ರಾಣ ಉಳಿಸಿದ್ದಲ್ಲ, ಅಯೋಧ್ಯೆಯ ಮಾನ ಉಳಿಸಿದವಳು, ಬೇಕಾದ ವರ ಕೇಳು, ಬೇಕಾದ ವರ ಕೇಳು ಅಂತವ ಹೇಳಿದ್ದು. ನೀನೇ ವರ, ನನಗೆ ಯಾಕೆ ವರ ಅಂತ ನೀನು ವೈಯಾರ ಮಾಡಿತ್ತು. ಆದರೂ ಚಕ್ರಪತಿಯಾಗಿ ನಾನು ಕೊಡ್ತಾ ಇದ್ದೇನೆ ಕೇಳು ಅಂತ ಹೇಳಿದಾಗ ನ್ಯಾಸವಾಗಿ ಇರಲಿ ಅಂತ ನೀನು ಹೇಳಿದವಳು. ಆ ಎರಡೇ ವರ, ಆ ಎರಡೇ ವರದಿಂದ ಈ ದಿನ ನನ್ನ ಆಸೆ ಈಡೇರಿಸಿಕೊಳ್ಳಬೇಕು ಅಂತ ಬಯಸಿ ಬಂದೆ. ಒಂದನೇ ವರದಿಂದ ನನ್ನ ಮೊಮ್ಮಗ ಅಲ್ಲ ಅಲ್ಲ ಕೈಕಾ ನಿನ್ನ ಮಗ ಆ ಭರತ ರಾಜನಾಗಬೇಕು, ರಾಜನಾಗಬೇಕು ಅಂತ ಬಯಸಿದೆ. ಎರಡನೇ ವರದಿಂದ ನಾಳೆ ರಾಜನಾಗಲಿಕ್ಕಿರುವ ರಾಮ 14 ವರ್ಷವನ ಅಂತ ಬಯಸಿ ಬಂದ್ರೆ ನನ್ನ ಆಸೆ ಎಲ್ಲವೂ ಹಾಳಾಗಿ ಹೋಯಿತು ಕೈಕಾ, ಹಾಳಾಗಿ ಹೋಯಿತು. ಹೋಗಲಿ, ನಿನ್ ಹೇಳಿ ಪ್ರಯೋಜನ ಏನು? ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲವಂತೆ, ಮರಣ ಕಾಲಕ್ಕೆ ಮತ್ತಿಲ್ವಂತೆ. ಪಾಪ, ಆ ನನ್ನ ಮೊಮ್ಮಗ ಭರತ ಊರಲ್ಲಿದ್ದಿದ್ರೆ ಮೊಮ್ಮಕ್ಕಳು ತಾಯಿ ಆಸೆ ಈಡೇರಿಸೋ ಮೊದಲು ಅಜ್ಜಿ ಆಸೆ ಈಡೇರಿಸ್ತಾರಂತೆ. ನನ್ನ ಆಸೆ ಈಡೇರಿಸ್ತಿದ್ದನೋ ಏನೋ, ಅವನು ಇಲ್ಲ. ಹೋಗ್ಲಿ, ಕಾಲ್ನಡಿಗಲ್ಲಿ ಕೇಕೆ ರಾಜ್ಯಕ್ಕೆ ಹೋಗ್ತೇನೆ. ಮಾಸ ಕಳಿಲಿ, ವರ್ಷ ಉರುಳಿ, ಅವನನ್ನು ತಂದು ಪಟ್ಟದಲ್ಲಿ ಕುಳ್ಳಿರಿಸ್ತೇನೆ. ನಿನ್ನ ನಿನ್ನ ರಾಮ ಇದ್ದಾನಲ್ಲ, ಇಬ್ಬರನ್ನು ಕಾಡಿಗೊಡ್ತೇನೆ. ಒಕ್ಕಳು ಹೃದಯವ ಮಾಯ ರಕ್ಕಸಿ ಕಾಡಿದಳು ಕೈಕಾರಣ ಮಾಯ ರಕ್ಕಸಿ ಕದಡಿದಳು ಕೈಕೆಯಂತ ಕರಣ how gradually Kaikeyi transforms, that has to be noticed here. How she was welcoming the coronation of Rama, and how later, after few vicious words of Manthara, she changed, and the gradual change in her sattva, her heart, can as well be seen. And of course, Manthara, how he tries to woo Kaikeyi, and how she poisons the mind of Kaikeyi, and especially in some of the portions, like Kaikeyi, how she will be humiliated in future by the other ladies of Dasharatha, including Kausalya, has been very well forethought and presented by Manthara. Though it is not reality, Manthara will be successful in presenting that. And the detailed sancharis, that is very important. And here the artist is very creative. And one can notice the movement of Manthara, even in spite of the old age, how it will be comic. And at the same time, the comedy element is no way disturbing the main sentiment or the governing feeling of the situation. All these are the glory of traditional theatre and that of Bharata, Bharata too. Arpane jaadu
ರಸ ಸಂತರ್ಪಣೆ ಜಾರುದು ಸಹೃದಯ ಪದದುಳ್ ಅರ್ಪಣೆ ಜಾದುದು ರಸ ಸಂತರ್ಪಣೆ ಜಾದುದು ಸಹೃದಯ ಪದದುಳ್ ತೀರ್ಪಿಗೆ ಸಿಗದನುಭೂತಿಯ ನಿರ್ಪಡಿಸಿರ್ಪ ತೀರ್ಪಿಗೆ ಸಿಗದನುಭೂತಿಯ ನಿರ್ಪಡಿಸಿರ್ಪ ಆತ್ಮಕಲೆಗೆ ಮಂಗಳ ನಮನೋ ಆತ್ಮಕಲೆಗೆ ಮಂಗಳ ಶುಭ ಮಂಗಳ ಸನ್ಮಂಗಳ ನಮನೋ ಮಂಗದಳ ಲೋಚನೆಗೆ ಕಾಮಾನೆ ನಾಯಕಗೆ ವಿಮಲ ಕೋಮಲ